ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದಾಗಿನಿಂದಲೇ ಚುನಾವಣೆಯ ಮುನ್ನ ಪ್ರಸ್ತಾಪಿಸಿದ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ. ಕೆಲವೊಂದು ಅಡಚಣೆಗಳು ಎದುರಾಗುತ್ತಿದ್ದರೂ ಅವನ್ನೆಲ್ಲ ಮೆಟ್ಟಿ ನಿಲ್ಲುತ್ತಿದೆ. ಯಶಸ್ವಿಯಾಗಿ ಯೋಜನೆಗಳು ಚಾಲನೆಯಲ್ಲಿದೆ. ಈಗ ಯುವನಿಧಿ ಯೋಜನೆಯ ಜಾರಿ ಮಾತ್ರ ಬಾಕಿ ಉಳಿದಿದೆ. ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದಾದ್ಯಂತ ಸವಲತ್ತುಗಳನ್ನು ಪಡೆಯುತ್ತಿದ್ದಾರೆ. ಆದರೆ ಇದೀಗ ಸರ್ಕಾರವು ಅನ್ನಭಾಗ್ಯ ಯೋಜನೆಯಲ್ಲಿ ಹೊಸ ಬದಲಾವಣೆಗಳನ್ನು ತರಲು ಮುಂದಾಗಿದ್ದು ಹೆಚ್ಚಿನ ಸವಲತ್ತುಗಳನ್ನು ನೀಡಲಿದೆ. ಬಿಪಿಎಲ್ ಕಾರ್ಡ್ದಾರರನ್ನು ಇನ್ನಷ್ಟು ಸಂತೋಷ ಭರಿತರನ್ನಾಗಿಸುತ್ತದೆ. ಮೊದಲನೆಯದಾಗಿ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯ ಹಾಗೂ ರೇಷನ್ ಸೌಲಭ್ಯಗಳು ಮನೆ ಬಾಗಿಲಿಗೆ ತಲುಪಿಸುತ್ತದೆ. ಉಚಿತ ಅಕ್ಕಿ ಹಾಗೂ ನ್ಯಾಯಬೆಲೆ ಅಂಗಡಿಯಲ್ಲಿ ದೊರೆಯುವ ಇತರೆ ಪಡಿತರವನ್ನು ಸರ್ಕಾರವು ಅರ್ಹ ಫಲಾನುಭವಿಗಳ ಮನೆಗೆ ತಲುಪಿಸಲಿದೆ. ಆದರೆ ಎಲ್ಲ ಫಲಾನುಭವಿಗಳ ಮನೆಗೆ ಹೋಮ್ ಡೆಲಿವರಿ ಮಾಡುವುದಿಲ್ಲ. ರೇಷನ್ ಕಾರ್ಡ್ನಲ್ಲಿ ಒಬ್ಬನೇ ಸದಸ್ಯನಿದ್ದು 60 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಕನಾಗಿದ್ದಲ್ಲಿ ಹೋಮ್ ಡೆಲಿವರಿ ಸೌಲಭ್ಯ ದೊರೆಯಲಿದೆ. ಎರಡನೆಯದಾಗಿ ಯಾವುದೇ ರೀತಿಯಲ್ಲೂ ಸರ್ಕಾರಕ್ಕೆ ಹೆಚ್ಚಿನ 5 ಕೆಜಿ ಅಕ್ಕಿ ಹೊಂದಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರವು 3 ತಿಂಗಳ ಅಕ್ಕಿಯ ಹಣವನ್ನು DBT ಮೂಲಕ ಅರ್ಹ ಫಲಾನುಭವಿಗಳಿಗೆ ನೀಡಿದೆ. ಮುಂದಿನ ತಿಂಗಳಿನಲ್ಲಿ ಅಕ್ಕಿಯನ್ನೇ ನೀಡಲಿದೆ. ಅಕ್ಕಿಯನ್ನು ನೀಡಲು ಸಾಧ್ಯವಾಗದ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರವನ್ನು ನೀಡಲು ಸರ್ಕಾರವು ಚಿಂತನೆ ನಡೆಸಿದೆ. ಈ ವಿಡಿಯೋ ನಿಮ್ಮ ಬಾಳಿಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಚಂಚಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ.